ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಸೌಜನ್ಯ ಹೋರಾಟವು ಯಥಾಸ್ಥಿತಿ ಇರಬೇಕು ಉದ್ದೇಶದಿಂದ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಪಾಠ ಕಲಿಸುವ ಉದ್ದೇಶದಿಂದ ಸೌಜನ್ಯ ಹೋರಾಟಗಾರರು 2024 ಲೋಕಸಭೆಯ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ನೋಟಾ ಮತದಾನ ಮಾಡಿ ಅಂತ ನಮ್ಮ ಮಹೇಶ್ ಅನ್ನೋರು ನಿರ್ದೇಶನ ನೀಡಿದ್ದಾರೆ. ಎಲ್ಲ ಮತದಾರರಲ್ಲೂ ವಿನಂತಿ, ತಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ದರೆ ಇಲ್ಲ ತಮ್ಮ ಮನೆಯ ಮತದಾರರಿಗೆ ಅಕ್ಕ ತಂಗಿಯರು ಅಮ್ಮ ಎಂಬ ಭಾವನೆ ಇದ್ದರೆ ಅವರ ರಕ್ಷಣೆಗೋಸ್ಕರ ನೋಟಾ ಮತದಾನ ಮಾಡಿ. ಈ ನೋಟಾ ಮತದಾನದ ಆಂದೋಲನ ಪ್ರಾರಂಭ ಆಗುವ ಕೆಲವೊಂದು ರಾಜಕೀಯ ಪಕ್ಷದವರಿಗೆ ಬೆವರಿಲಿಕ್ಕೆ ಪ್ರಾರಂಭವಾಗಿದೆ, ಅದು ಏನಂತ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ಬರು ಚಾಲೆಂಜ್ ಆಗ್ತಾ ಇದ್ದಾರೆ ಒಂದು ಕಡೆಯಿಂದಾಗಿ. ನಾವು ಯಾವುದೇ ಒಂದು ರಾಜ್ಯ ಪಕ್ಷದವರಿಂದ, ಅದು BJP ಕಾಂಗ್ರೆಸ್ಸು ಅದೆಲ್ಲ ಇಲ್ಲ, ಇನ್ನೊಬ್ಬರು ಯಾರಿಂದಲೂ ನಮಗೆ ನೋಟಾ ಮತದಾನ ಮಾಡಿ ಅಂತ ನಾವು ಯಾರಿಗೂ ಹೇಳಿಲ್ಲ. ನೀವು ಹೇಳುವ ಥರ ಆಶ್ವಾಸನೆ, ಸುಳ್ಳು ಆಶ್ವಾಸನೆ ಕೊಡುತ್ತಾ ಮತದಾರನ ವಂಚನೆ ಮಾಡುವ ಕೆಲಸ ನಾವು ಮಾಡ್ತಾ ಇಲ್ಲ. ಇಂದಿನ ತನಕ ಮಹೇಶನ್ನ ನೇತೃತ್ವದಲ್ಲಿ ಮಾಡ್ತಾ ಇರೋ ಹೋರಾಟ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೀವಿ. ಇದು ಯಾವುದೋ ರಾಜಕೀಯವರೇ ಕಣ್ಣಿಗೆ ಕಾಣದೆ 8 ತಿಂಗಳಿಂದ ಹೋರಾಟ ಮಾಡ್ತಾ ಬರುವಾಗ ಅದಕ್ಕೆ ಕಲ್ಲಾಕುವ ಕೆಲಸವನ್ನು ಮಾಡಿದ ಹೊರತು ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸವನ್ನು ಈ ರಾಜಕೀಯ ವ್ಯಕ್ತಿಗಳು ಯಾರು ಮಾಡಿಲ್ಲ. ಈ ಒಂದು ಕಾರಣದಿಂದ ಬೇಸತ್ತು ನೋಟಾ ಮತದಾನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಈ ನೋಟಾ ಮತದಾನ ದೇಶದಲ್ಲಿ ಒಂದು ಹೆಸರಾಗಿರಬೇಕು. ಯಾವ ರೀತಿ ನೋಟಾ ಮತದಾನ ಆಗ್ತಾ ಅಂತ ನೋಟಾ ಮತದಾನದಿಂದ ಕಾನೂನಿನಲ್ಲಿ ತಿದ್ದುಪಡಿ ಆಗಿರಬೇಕು. 2013 ಚುನಾವಣಾ ಆಯೋಗ ತಂದ್ರೆ ಒಂದು ಸಣ್ಣ ತಿದ್ದುಪಡಿ ಅಂದರೆ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ರು ಎಲ್ಲ ಕಡೆನೂ. ಅಂಥ ಸಂದರ್ಭದಲ್ಲಿ ಮತದಾನ ಬಹಿಷ್ಕಾರ ಮಾಡಬಾರದು. ಮತದಾನ ನಮ್ಮ ಹಬ್ಬ, ಆ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಬೇಕು ಎಂಬ ಉದ್ದೇಶದಿಂದ ನೋಟಾ ಮತದಾನ ಎಂಬ ಒಂದು ಮತದಾನ ಒಂದು ಪಾಯಿಂಟ್ ತಂದಿರೋದು. ಅದರಿಂದ ಎಲ್ಲರಿಗೂ ಕೇಳ್ತಾ ಇದ್ವಿ, ಮತದಾನ ಕಡ್ಡಾಯ, ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ನೋಟಾ ಮತದಾನ ಮಾಡಿ. ಇಡೀ ದೇಶದಲ್ಲಿ ಎಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರಿದ್ದರಾಗ್ಬೋದು, ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ದೇಶದ ನಾನಾ ಭಾಗದಲ್ಲೂ ನೋಟಾ ಮತದಾನ ಮಾಡಿ. ಇದರ ಮಧ್ಯೆಯಲ್ಲಿ ಕೆಲವೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ ಉಮೇಶ್ ಆಚಾರ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೋಟಾ ಅಭಿಯಾನದ ರೂಬಾರಿಗಳು ಪರೋಕ್ಷವಾಗಿ ಕಾಂಗ್ರೆಸ್ನ ಬೆಂಬಲಿಗರಂತ ಕೊಡ್ತಾ ಇದ್ದಾರೆ. ಉಮೇಶ್ ಆಚಾರ್ಯವರೇ, ನಿಮಗೆ 8 ತಿಂಗಳಿಂದ 12 ಹಿಂದೆಯಿಂದ ಈ ಸೌಜನ್ಯ ಒಂದು ಹೆಣ್ಣು ಮಗಳಿಗೋಸ್ಕರ ಅಲ್ಲಿ ಮಹೇಶ್ ತಿಮ್ಮರೋಡಿಯನ್ನು ಹೋರಾಟ ಮಾಡ್ತಾ ಇದ್ರು ಕಣ್ಣಿಗೆ ಕಾಣಿಸಿಲ್ವಲ್ಲ ನಿಮಗೆ? ನೀನು ಹೆಣ್ಣು ಮಗಳು ಇಲ್ವ ನಿನಗೆ? ನಿನ್ನ ತಾಯಿ ಒಂದು ಹೆಣ್ಣಲ್ವಾ? ನೀ ಅಕ್ಕ ತಂಗಿಯವರು ಯಾರು ಇಲ್ವ ನಿನಗೆ? ಏನು ನಿನ್ನನ್ನು ಹುಟ್ಟಿಸಿರುವುದು, ಈ ಪಕ್ಷದ ಹುಟ್ಟಿಸಿರುವುದ ನಿಮಗೆ? ನಿಮಗಿಂತ ಅಭಿಮಾನ ನಮಗಿದೆ ದೇಶದ ಮೇಲೆ, ನಮಗೂ ಇತ್ತು ಮೋದಿ ಮೇಲೆ. ನಾವು ಮತದಾನ ಮಾಡಿದೀವಿ ದೇಶಕ್ಕೋಸ್ಕರ. ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ನಾವಿದ್ದರೆ ದೇಶ ಪ್ರಾಣಿ ಪಕ್ಷಿಗಳು ಮಾತ್ರ ಇದೆ, ದೇಶ ಆಗಲ್ಲ. ಇದನ್ನಾದ್ರೂ ತಿಳ್ಕೊಳ್ಳೋ ಸಲ ಬುದ್ಧಿ ಇಸ್ಕೊಳ್ಳಿ. ನೀವು ಒಂದು ಕಡೆ ತಿರುಗಿ ತಾಕತ್ತಿದ್ರೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಓಟು ಕೇಳಿ ಅಂತ ಎಲ್ಲಾದ್ರೂ ಒಂದು ಕಡೆ. ನಿಮ್ಮ BJP ಅವರದಾಗ್ಲಿ ಇನ್ನೊಬ್ಬರ ಮತ ಕೇಳಿದ್ದೀಯಾ? ಹೋರಾಟ ಕೇಳಿದಾರ ಯಾರಾದ್ರು? ಇಂಥ ಹೇಳಿಕೊಟ್ಟು ದಾರಿ ತಪಸ್ಸುಗಳನ್ನು ನೀವು ಮಾಡಲೇಬೇಡಿ. ನೀವು ನಿಮ್ಮ ತಾಕತ್ತಿದ್ರೆ ನಿಮ್ಮ ಮಗನ ರಕ್ಷಣೆ ಮಾಡಿ, ನಿಮ್ಮ ಮನೆ ಹೆಣ್ಣು ಮಗಳ ರಕ್ಷಣೆ ಮಾಡಿ. ಕೇಳಿ, ನಿಮ್ಮ ಅಮ್ಮ ತಂಗಿ ಅಕ್ಕರನ್ನ ಕೂರಿಸಿಬಿಟ್ಟು ಧರ್ಮಸ್ಥಾನ ಪ್ರಸಿದ್ಧ ದೇವಸ್ಥಾನ ಅದನ್ನು ಅಲ್ಲಿ ಪೂಜೆ ಮಾಡ್ತಾ ಇರೋದು ಅನ್ಯ ಧರ್ಮೀಯರು, ಅಲ್ಲಿ ಹಿಂದೂ ದೇವರು ಇರೋದು, ಇದನ್ನು ನಮಗೆ ಅಲ್ಲಿಂದ ಅನ್ಯ ದೇವರು ಮಂಜುನ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಪೂಜೆ ಮಾಡುತ್ತಾ ಇನ್ನೂ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದೀವಿ, ಇದನ್ನು ತಡಲಿಕ್ಕೆ ನನಗೆ ಆಗಿಲ್ಲ. ನನಗೆ ಬೇರೆ ಎಲ್ಲ ಕೆಲಸ ಮಾಡ್ಬೋದು, ಇಲ್ಲ ಇದನ್ನು ತಡಲಿಕ್ಕೋಸ್ಕರ ಉಳಿದವರನ್ನು ಓಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಕೆಲಸ ಎಲ್ಲ ಮಾಡಬೇಕಾಗಿರೋದು. ಇನ್ನೊಂದು ಹೇಳಿ, ಆ ಧರ್ಮಸ್ಥಳ SDM ಕಾಲೇಜ್ ಉಜ್ಜಿರೆಯಿಂದ ಧರ್ಮಸ್ಥಳ ಕಡೆ ಬರ್ತಾ ಇರುವಾಗ ನೇತ್ರಾವತಿ ಕಡೆ ಬಸ್ ಇಳಿದ್ರು ನಡ್ಕೊಂಡು ಹೆಣ್ಣು ಮಕ್ಕಳು ಬರ್ತಾ ಇರುವಾಗ 17 ಹೆಣ್ಣು ಮಗಳು, ಅದು ಹೇಳಿ ಕುಸುಮ ಮತ್ತು ಚಂದಪ್ಪ ಅವರ ಮಗಳಂತ ಹೇಳಿ, ಧರ್ಮಸ್ಥಳ ಗ್ರಾಮದವರು ಅಂತೇಳಿ, ದೊಡ್ಡ ಪ್ರಭಾವಿ ವ್ಯಕ್ತಿಯ ತಮ್ಮನ ಮಗ, ಪ್ರಭಾವಿ ವ್ಯಕ್ತಿಯ ತಮ್ಮನ ಕಾರು, ಇನ್ನೋ ಕಾರಲ್ಲಿ
ನಾಲ್ಕೂವರೆಗೆ ರಾಜ್ಯ ಹೆದ್ದಾರಿ 37 ಅಗಲು ನಾಲ್ಕೂವರೆಗೆ ಎತ್ತಾಕೊಂಡೋಗಿ ಅತ್ಯಾಚಾರ ಮಾಡಿ ರಾತ್ರಿ 1:30 to 2 o'clock ಮಧ್ಯದಲ್ಲಿ ಓಮಿನಿ ಕಾರು ಹಾಗೂ ಇದೇ ಕಾರನ್ನ ಬಂದಸ್ಸಲ್ಲಿ ತಂದು ವೇಸ್ಟ್ ತಂದು ಬೀಸಾಗಿ ಹೋಗಿದ್ದೀರಮ್ಮ, ಇದು ಸರಿಯಾ? ನಾನು ಇದಕ್ಕೆ ಸಪೋರ್ಟ್ ಮಾಡಲ್ಲ, ನಾನು ಅವರಿಗೆ ಸತ್ತಾಗೋಯ್ತು ಹೋಗಿ ಆಯ್ತು, ನಾನು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಅಂತ ಕೇಳಿ ಅಮ್ಮನಿಗೆ ಒಂದು ಮಾತು ಹೇಳಿ, ಆ ನಂತರ ಹೊರಡಿ. ನೀವು ನಿಮ್ಮಂಗೆ ಯಾವುದು ಎಂಜಲ ಕಾಸಿಗೆ ಕೆಲಸ ಮಾಡುವವರಲ್ಲ ನಾವು. ಒಂದು ಹೆಣ್ಣು ಮಗಳಿಗೋಸ್ಕರ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಇದೇ ತರ ಘಟನೆ ಆಗಬಾರದು ಎಂಬ ಉದ್ದೇಶದ ಬಂದಿರುವುದು ಮೊದಲು ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಕುಟುಂಬವನ್ನು ತಿಂದಾಕಿದ್ರವ, ನಾವು ಬಿಡ್ತೀವಿ ಇವರನ್ನೆಲ್ಲ. ಆ ಹೆಣ್ಣು ಮಗಳ ತಂದೆ ಕೊನೆ ತನಕ ಹೋರಾಟ ಮಾಡಿ ಮಾಡಿ ಈ ನೀಚರಿಂದ ನಿಮ್ಮಂತರು ಇವರೊತ್ತು ಇರುವುದರಿಂದ ನ್ಯಾಯ ಸಿಗಲ್ಲ ಎಂಬ ಉದ್ದೇಶದ ಬಿಟ್ಟೋಗಿರುವುದು. ಈ ಸರಿ ಮಾತ್ರ ನ್ಯಾಯ ಕೊಡಿಸ್ತೀವಿ. ಅದು ನಿನ್ನ ಕನಸು. ನಿನ್ನ ಯಾವುದೇ ಪಾರ್ಟಿಯವರು ಬಂದು ಅವರಿಗೆ ಅಡ್ಡ ಬಿದ್ದು ಅವ್ರನ್ನ ಎತ್ತಿ ಹಿಡಿದ್ರು ಸರಿ, ಜನ ಎಚ್ಚೆತ್ತುಕೊಂಡಿದ್ದಾರೆ. ನಿಮಗೆ ಈ ಹೆಣ್ಣು ಮಗಳಿಗೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತ ಅತ್ಯಾಚಾರ ಕೊಲೆ ದರೋಡೆ ಭೂಕಬಳಿಕೆಗೆ ಕೊನೆ ಮಾಡ್ತೀವಿ ಅಂತ ಹೇಳಿ ಮಹೇಶನ್ನ ತಿಮ್ಮನೋಡಿದ ತಂಡ ಹೇಳ್ತಾ ಇದ್ದೀವಿ. ಇದು ಎಚ್ಚರಿಕೆ. ಇನ್ನು ನಮ್ಮ ತಂಡಕ್ಕೆ ಬರಬೇಡಿ ನೀವು. ನಾವು ಮತ ಹಾಕ್ತೀವಿ, ನೋಟ ಮತದಾನ ಮಾಡ್ತೀವಿ ಮಾಡಿಸ್ತೀವಿ. ನಮ್ಮ ತಂಡಕ್ಕೆ ಬರಬಾರ್ದಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಿಮ್ದೇನೇ ಕೆಲಸ ಇದ್ರೆ ಮಾಡಿ, ಬೇಡ ಅಂತ ಹೇಳಲ್ಲ. ನಿಮ್ಮ ಯೋಗ್ಯತೆ ಇದೇನಾ? ಅಂದ್ರೆ ಹೆಣ್ಣು ಮಗಳೇ ನ್ಯಾಯ ಕೊಡಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇಲ್ಲಂದ್ರೆ ನೀವು ಒಂದು ಬೊಗ್ತಾ ಇದ್ದೀರಾ. ಇನ್ನಾಯ್ತೆ ಫೀಲ್ಡ್ ವರ್ಕ್ ಮಾಡ್ತೀವಿ, ಅವ ನೋಡಿ ಯಾವ ರೀತಿಯಲ್ಲಿ ಇದೆ ಅಂತ. ಒಂದ ಸಂತೋಷ ರಾಮ್ ಪಾಪ ಅವನ ಮನೆ ಬೀಜ ತಂದು ಹಾಕಿದಾರ ಅವ್ರನ್ನಲ್ಲ. ಅದೇ ಪರಿಸ್ಥಿತಿ ನಿನಗೆ ಬಂದ್ರೆ ಹೆಂಗಿತ್ತೋ, ನಿನಗೆ ಬಂದ್ರೆ ಯಾವ ತರ ಇತ್ತೋ, ಅದು ಅರ್ಥ ಮಾಡ್ಕೊಳ್ಳಿ ನೀವು. ಆ ನಂತರ ಅವಳಿಗೆ ಮತ ಕೇಳಿ ಅಂತ ಹೇಳಿ, ಆಯ್ತಾ? ಮೊದಲೇ ನಿಮ್ಮ ಕುಟುಂಬ ರಕ್ಷಣೆ ಮಾಡಿ, ಇಲ್ಲಾದ್ರೆ ಈ ಅತ್ಯಾಚಾರ ಅಲ್ಲಿಗೂ ಬರ್ಬೋದು ಎಂಬ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು. ಮಾತಾಡ್ತಾನೆ ನಮಗೆ.